ನಾನು ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಜನತೆಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ चालू उत्तर कर्नाटक बीजेपी मत क्षेत्र पंचरत्न कुमारस्वामी रथयात्रे नड़ीता है दु प्रमाण स्वागत स्वागत कार्यकर्ता उद्देश्य पंचरत्न योजना बरबूंत ना यहा कारण चिंतना प्रति निध्य नन अधिकार हलवर पड़के उद्योग समस्या सह बड़ा हलवर लक्षा कुटे आरोग्य समस्या हिन्दे कार्यक्रम राज्य संपूर्ण जारी राज्य आरूवे कॉटि जन मेबर बढ़ कार्यक्रम मेबर सरकार नम पक्ष के कार्यक्रम संपूर्ण बदस कार्य मन सुमार रथयात्र कार्यक्रम कोलार मुड़ा प्रारंभ में अफजलपुर अफजलपुर विधानसभा क्षेत्र सायंकाल रात्रि हनर गंटे गंटे वे हलवर हल्के भेटे मन बंद मुख्यमंत्री कल्याण कर्नाटक अंतरिक जन यार जन मेमारे कल्याण कर्नाटक जन यहाँ सा कल्याण कर्नाटक अंतर प्रति कुटू प्रति हल्के संपूर्ण अभिवृद्धि शुद्धवा कुड़ी वाले आस्पत्र वाले रस्ते युवक उद्योग रैतन बड़े वाले कार्यक्रम कल्याण कर्नाटक अंतर अद्भुत कल्याण कर्नाटक अंतरिक्ल पैस्थिति हैदराबाद कर्नाटक बोर्ड प्रति वर्ष सवि आश्चर्य रस्ते कर्नाटक विधानसभा बीजेपी शासक आगे पत्र नम कर्नाटक अध्यक्ष हणव दुर्पयोग
ಪ್ರಸಿದ್ಧ ಕೊಡ್ತಾರೆ ಅಂತ ಹೇಳಿ ಅವರ ಪಕ್ಷ ಹೇಳಿದ್ರೆ ಅವರ ಪಕ್ಷದಲ್ಲಿ ಕೊಡ್ತ ಮಾಡ್ತಾರೆ. ಇದು ರಾಜ್ಯ ಇದಷ್ಟೇ ಅಲ್ಲ, ನಾನು ಒಂದು ನಿಮಗೆ ಇವತ್ತು ಸೇರಮ್ಮ ಒಂದು ಒಂದು ದಿನ ಹೋಗಿದ್ದೆ ಕುಂಟೋಳಿ ಹೋಗಿದ್ದೇನೆ. ಇದೆಲ್ಲ ನೋಡ್ತಾ ಇದ್ದೀನಿ ನವೀನಿಗೆ ನವೀನಿ ಮಹಿಳೆ ಪಕ್ಷದವರು ಆದ್ರೆ ನಿಮ್ ರಾಜಕೀಯ ಹೆಡಕ್ಕೆ ನೀರು ಕೊಡ್ತಕ್ಕಂಥವರಲ್ಲಿ 75 ವರ್ಷ ಆದರೂ ಈ ಸರ್ಕಾರಗಳು ನೀರು ಕೊಡಲಿಲ್ಲ. ರೈತರಿಗೆ ಬೇಸಾಯ ಭಾಗದಲ್ಲಿ ಒಳ್ಳೆಯ ಒಂದು ನೀರು ಸಿಗ್ತಿದೆ ನದಿ ಮೇಲಿಂದ. ನಿಮ್ಮನ್ನ ಇವತ್ತು ಯಾರು ಭೇಟ್ ಮಾಡಲು ಸಾಧ್ಯವಿಲ್ಲ. ಕಲಬುರಗಿಯಿಂದ ಸೇರಿಗೆ ಕಣದ ಅಂತಕ್ಕಂಥ ಹೆಸರು ಸೇರಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿ ಹಲವಾರು ಬಾರಿ ಘೋಷಣೆ ಆಗಿ ಸೇರಿ ಪಾರ್ಕ್ ಹಿಂದೆ ಗೊತ್ತಿಲ್ಲ. ನಾನು ಇವತ್ತು ಸೇರಿ ಬೆಳೆಯುವಂತ ರೈತರು ಆ ನಿಟ್ಟರಿಂದ ಸಂಕಷ್ಟಿದ್ದೆ. ದೊಡ್ಡಪ್ಪನ ಹೇಳಿದ್ರು ನಾನು ಹಲವಾರು ಬಾರಿ ವಿಧಾನಸಭೆ ಬೆಳಗ್ಗೆ ಬಂದೆ. ಬೆಳಗಾವಿ ಓಟು ಮಠದಲ್ಲಿ ಕೈವಾಡಿದ್ರು ಸರ್ಕಾರ ಒಂದು ಕಿವಿ ಬಾಯಿ ಹೇಳ್ತಾರೆ. ನಾಳೆ ದಿನ ಇವತ್ತು ನಮ್ಮ ಸಾಯರ ನಮ್ಮ ಪುತ್ರ ಈ ಒಂದು ರಥಯಾತ್ರೆ ಕಾರ್ಯಕ್ರಮ ನಡೀತಾ ಇದೆ. ರಥಯಾತ್ರೆ ಕಾರ್ಯಕ್ರಮ ನಾಳೆ ಕಲಬುರಗಿಯ ಉತ್ತರ ಮತ್ತು ಪಶ್ಚಿಮ ಕ್ಷೇತ್ರದಲ್ಲಿದೆ. ಅಲ್ಲಿ ರಥಯಾತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತುಮಕೂರ ಕ್ಷೇತ್ರದಿಂದ ಬಿಜೆಪಿ ಸೇರಿದ್ರಿಗೆ ಸುಮಾರು ಒಂದು 5,000 ಜನ ರೈತರನ್ನ ಸೇರಿಸಿ ಕೇಳಿದ್ದೀನಿ. ಈ ತೊಗರಿ ಹೆಸರಲ್ಲಿ ಸರ್ಕಾರದ ಎಸ್ಐಟಿ ಏನಿದೆ ಈ ಸರ್ಕಾರದ ವಿರುದ್ಧ ತೊಗರಿಗೆ ಹೆಚ್ಚಿನ ವಿಮೆ ಹಣ ಕೊಡ್ತಕ್ಕಂಥದ್ದು ಬೆಳೆ ಪರಿಹಾರ ಕೊಡೋದು ಕೊಡಬೇಕಂತ ಹೇಳಿ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನಾಳೆ ದಿನ ನಾನೇ ಕರೆಕೊಳ್ಳುತ್ತೇನೆ. ನಾಳೆ ದಿನ ನಾನು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಾನು ಒಂದು ನಮ್ಮ ರೈತರಿಗೆ ಮನವಿ ಮಾಡುದು ಕಳೆದ ಒಂದು ವಾರದಲ್ಲಿ ಸುಮಾರು 7 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಒಬ್ಬ ರೈತರು 30 ಎಕರೆ ಭೂಮಿನಲ್ಲಿ ತೊಗರಿ ಬೆಳೆ ಹಾಕಿ ಸಂಪೂರ್ಣ ನಾಶ ಆಯ್ತು ಅಂತ ಹೇಳಿ 30 ಎಕರೆ ಜಮೀನು ಇರ್ತಕ್ಕಂಥ ಒಬ್ಬರು ಮಾಲೀಕರು ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ರೈತರ ಬದುಕು. ಇದನ್ನು ಬೇರೆಕಾಡಿದೆ ನಮ್ಮ ಹಂಪನಗಿ ಗ್ರಾಮದಿಂದ ಅದೊಂದು ರೈತರ ಭೂಮಿ ಹತ್ರ ನಿಲ್ಲಿಸಿ ಅಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ತೊಗರಿ ಸಿಗ್ತಾ ಇದ್ದಾರೆ, ತೊಗರಿ ಕಂತ ಇರ್ತಾರೆ, ಏನಿಲ್ಲ ಗೆಳೆಯ ಆಗಿದೆ. ಅವ್ರ ಜಮೀನು ಅವರು ಸ್ವಂತ ಜಮೀನಲ್ಲ, ಯಾರದೇ ಜಮೀನನ್ನ ತಗೊಂಡು ಅವರಿಗೆ 12,000 ರೂಪಾಯಿ ಎಕರೆ ಕೊಡ್ತೀವಿ ಅಂತ ಹೇಳಿ ಭೂಮಿ ತಗೊಂಡು ಬೆಳೆ ಹಾಕ್ತಾರೆ. ಈಗ ಆ ಕುಟುಂಬ ಏನಾಗಬೇಕು ಇದು ನನ್ನ ಚಿಂತನೆ ಇರ್ತಕ್ಕಂಥದ್ದು. ಅದರಿಂದ ನಾನು ಒಂದು ಮನವಿ ಮಾಡ್ತೇನೆ, ರೈತರು ಬೆಳೆ ಹಾಳಾಗಿದೆ ಅಂತೇಳಿ ಆತ್ಮಹತ್ಯೆ ಶರಣಾಗಿಬಿಡಿ. ನಾನು ಕಳೆದ ಬಾರಿ ಹೇಳಿದ್ದೆ ಜೇವರ್ಗಿನಲ್ಲಿ ಇದೇ ಕೇದಾರಲಿಂಗಯ್ಯನವರು ಒಂದು ಕುಟುಂಬದ ರೈತರ ಒಂದು ಸಮಾವೇಶ ಮಾಡಿದಾಗ ಅವತ್ತು ಬಂದು ಸುಮಾರು 75 ಕುಟುಂಬಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ಕಲಬುರಗಿಯ ಹಲವಾರು ತಾಲೂಕಿನ ಹಳ್ಳಿಯ ರೈತರಿಗೆ ಆ ಕುಟುಂಬದ ಪಾಯಿಂಟ್ಗೆ 75 ರೂಪಾಯಿ ಬಿಟ್ಟುಕೊಂಡಿದ್ದೆ. ಇದು ನಾವು ರೈತರ ಬಗ್ಗೆ ಇಟ್ಟಿರ್ತಕ್ಕಂತ ಗೌರವ. ಇವತ್ತು ಹೇಳ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ, 20,000 ಕೋಟಿ 14 ತಿಂಗಳಲ್ಲಿ ರೈತರಿಗೆ ಸಾಲ ಮನ್ನಾ ಹಣವನ್ನು ಒದಗಿಸ್ಕೊಟ್ಟಿದ್ದೇನೆ. ತೊಗರಿ ಬೆಳೆ ಬೆಳೆದಂತ ರೈತರಿಗೆ ಸಂಪೂರ್ಣವಾಗಿ ಸರ್ಕಾರ ರಚನೆಯಾದ ನಿಮ್ಮ ಈ ಒಂದು ಸಂಕಷ್ಟ ಏನಿದೆ ಅದನ್ನು ಸಾಲ ಮಾಡ್ಕೊಂಡಿದ್ದೀರಿ, ಅದನ್ನು ಸರಿಪಡಿಸಿ ನೀವು ನಿಮ್ಮನಿಂದ ಬದುಕಿದ್ದೆ ಎಲ್ಲಾ ರೀತಿಯ ಯೋಚನೆಗಳನ್ನು ಮಾಡ್ಕೊಳ್ತೀವಿ. ಅದರಿಂದ ನಿಮ್ಮ ಈ ಒಂದು ಚುನಾವಣೆಯಲ್ಲಿ ನೀವು 65 ವರ್ಷ ಯಾವ್ದು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 1,800 ರೂಪಾಯಿ ಕೊಡ್ತಾ ಇದ್ದೀವಿ. ನಾವೇ ಮಾಸ್ಟರ್ ಮಾಡಿದ್ದು ಇವತ್ತು ಇದು 1,800 ರೂಪಾಯಿನಲ್ಲಿ ಆ ಹಿರಿಯ ತಂದೆ ತಾಯಿಗಳು ಬದುಕಲಿ ಕಷ್ಟ ಇದೆ. ಒಂದು ಮಾತ್ರೆ ತೆಗೆದುಕೊಳ್ಳುವುದರಿಂದ ಮನೆಯಲ್ಲಿ ಸರಿಯಾದ ರೀತಿಯ ಅವರು ಗೌರವಿಸಿದ್ದಾರೆ. 65 ವರ್ಷ ಮೇಲ್ಪಟ್ಟಂತ ಹಳ್ಳಿಯ ರೈತರು ನಮ್ಮ ರೈತರು ಅಂತ ಹೇಳಿ ನಗರ ಪ್ರದೇಶದಲ್ಲಿ ಇವತ್ತು ರಾಜ್ಯ ಇರ್ತಕ್ಕಂಥ 65 ವರ್ಷ ಮೇಲ್ಪಟ್ಟಂತ ಎಲ್ಲ ತಂದೆ ತಾಯಂದ್ರಿಗೆ ಪ್ರತಿ ತಿಂಗಳು ಅವರು ಬದುಕಿರೋರಿಗೆ 5,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಕುಮಾರಣ್ಣ ಎಂದೇ ಪ್ರಸಿದ್ಧರಾಗಿರುವ ರೈತರಿಗಾಗಿ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇವರು ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದು 2 ವರ್ಷ 4 ಅಂದ್ರೆ 2018ರಲ್ಲಿ 2008ರಲ್ಲಿ 2 ಸರ್ತಿ 2 ವರ್ಷ 4 ಸಿಎಂ ಆಗಿ ಕಾರ್ಯನಿರ್ವಹಿಸಿದರು. ಇವರು ರೈತರಿಗಾಗಿ ತೆಗೆದುಕೊಂಡಿರುವ ಅಧಿಕ ಕ್ರಮಗಳು ಎಲ್ಲರಿಗೂ ಒಳ್ಳೇದು ಮಾಡಿದೆ. ಇವರ ಕಾಲ ರೈತರಿಗೆ ಸುವರ್ಣ ಕಾಲ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. अब आपके सवाल होंगे और धारदार.
आपके मुद्दे चढ़ेंगे नए परवान। न नकली सांस को सामान, न झूठ की दुकान। खबरों में सच दिखाना ही है हमारी पहचान। हम हैं बेलगाम एक्सप्रेस, कलम हमारी आवाज आपकी।